ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯರೇ ಮುಂಬಯಿ ಪೂನದಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಿ ಜೆ ಬೆಂಬಲಿಸಬೇಕು ಅನ್ನುವಂಥ ಕಾರಣಕ್ಕೆ ಬಂದಿರುವಂತಹ ಎಲ್ಲ ನನ್ನ ಬಂಧುಗಳೇ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಸಾಕ್ಷಿಯಾದಂತಹ ತಾಲೂಕಿನ ಎಲ್ಲ ಕಾರ್ಯಕರ್ತರೇ ಹಿತೈಷಿ ಬಂಧುಗಳೇ ಸ್ವರಾಜ್ ಮೈದಾನದಿಂದ ಆರಂಭವಾದಂತಹ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಪಾದಯಾತ್ರೆ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕಾರ್ಕಳದಲ್ಲಿ ನಾವು ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಯನ್ನ ಜನ ಮೆಚ್ಚಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಶಾಸಕನಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪುನರಾಯ್ಕೆ ಆದ ಪುನರಾಯ್ಕೆ ಆದ ನಂತರ ಕಳೆದ ಐದು ವರ್ಷಗಳಲ್ಲಿ ಕಾರ್ಕಳದಲ್ಲಿ ಆದಂತಹ ಅಭಿವೃದ್ಧಿಯ ಚಟುವಟಿಕೆಯನ್ನ ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಇವತ್ತು ನೋಡ್ತಾ ಇದ್ದೀರಿ ಒಬ್ಬ ಬಿಜೆಪಿಯ ಶಾಸಕ ಕಾರ್ಕಳದಲ್ಲಿ ಬಂದಿದ್ದರ ಪರಿಣಾಮವಾಗಿ ಹತ್ತು ವರ್ಷಗಳ ಹಿಂದೆ ಕಾರ್ಕಳ ಯಾವ ರೀತಿ ಇತ್ತು ಬಿಜೆಪಿಯ ಶಾಸಕ ಕಾರ್ಕಳಕ್ಕೆ ಬಂದ ನಂತರ ಕಾರ್ಕಳ ಯಾವ ರೀತಿ ಬದಲಾಗಿದೆ ಇದನ್ನ ಗ್ರಾಮ ಗ್ರಾಮಗಳಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅಭಿವೃದ್ಧಿಯನ್ನ ಕಣ್ಮುಂದೆ ಇಟ್ಟುಕೊಂಡು ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ದೇವೆ ನಾನು ಸಾರ್ವಜನಿಕ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಹತ್ತು ಹಲವು ರಾಜ್ಯ ವಿಚಾರ ರಾಷ್ಟ್ರೀಯ ವಿಚಾರಗಳ ಜೊತೆಯಲ್ಲಿ ಐದು ವರ್ಷಗಳಿಂದ ನಿಮ್ಮ ಜೊತೆಯಲ್ಲಿರುವಂತಹ ಸುನೀಲ್ ಕುಮಾರ್ ಬೇಕಾ ಐದು ವರ್ಷಕ್ಕೊಮ್ಮೆ ಬರುವಂತ ಕಾಂಗ್ರೆಸ್ ಬೇಕಾ ಅಂತ ಯೋಚನೆ ಮಾಡಬೇಕು ಕಳೆದ ಐದು ವರ್ಷಗಳಲ್ಲಿ ನಿರಂತರವಾಗಿ ಜನರ ಜೊತೆಗಿದ್ದೇನೆ ಚುನಾವಣೆಯಿಂದ ಚುನಾವಣೆಗೆ ನಾನು ಬರಲೇ ಇಲ್ಲ ಕಾಂಗ್ರೆಸ್ ಕಳೆದ ಈ ಚುನಾವಣೆ ಮುಗಿದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಿಂದ ಇಪ್ಪತ್ತ ಮೂರರ ತನಕ ಇಡೀ ಕಾಲಕಡದಲ್ಲಿ ಯಾವುದೇ ಸುಖ ಕಷ್ಟಗಳಿಗೆ ಬರಲೇ ಇಲ್ಲ ಚುನಾವಣೆ ಬಂದಾಗ ಇವತ್ತು ಹೊರಟಿದ್ದಾರೆ ಯಾವ ಉದ್ದೇಶವನ್ನ ಯಾವ ವಿಷಯವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಇವತ್ತು ಜನರ ಬಳಿಗೆ ಹೋಗುತ್ತೆ ಕಾರ್ಕಳಕ್ಕೋಸ್ಕರ ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಏನಿದೆ ವರ್ಷಗಳಲ್ಲಿ ಕಾರ್ಕಳದಲ್ಲಿ ಯಾವ ಚಟುವಟಿಕೆಯನ್ನು ಕಾಂಗ್ರೆಸ್ ಇವತ್ತು ಮಾಡಿದೆ ಕಾಂಗ್ರೆಸ್ಸಿನ ಇವತ್ತಿನ ಅಭ್ಯರ್ಥಿ ಬಿಜೆಪಿ ಸರ್ಕಾರದ ಫಲಾನುಭವಿ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ಐದು ವರ್ಷಗಳಲ್ಲಿ ಬಿಜೆಪಿಯ ಶಾಸಕರ ಫಲಾನುಭವಿ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ ಇರೋದಿಲ್ಲ ಈ ಐದು ವರ್ಷದ ಅವಧಿಯಲ್ಲಿ ಕಾರ್ಕಳದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮಾಡಿರುವಂತಹ ಕೆಲಸಕ್ಕೆ ಕೊರೋನಾದಲ್ಲಿ ಕಾಲ ಕಳೆದ್ವಿ ಕೊರೋನಾದ ಸಂದರ್ಭದಲ್ಲಿ ಜನರ ಬಳಿಗೆ ಹೋಗಿದ್ದು ಯಾರು ಇವತ್ತು ಕೊರೋನಾದ ಭಯ ಇಲ್ಲದಲೇ ಇರಬಹುದು ನಮಗೆ ಆದ್ರೆ ಮೊದಲ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಇದ್ದಂತ ಭಯ ಎಷ್ಟು ಮುಂಬೈನಿಂದ ಪೂನಾದಿಂದ ಜನ ಬರಬೇಕು ಅಂತೇಳಿ ಅಪೇಕ್ಷೆಯನ್ನು ಪಟ್ಟಾಗ ಇಡೀ ಕರ್ನಾಟಕದಲ್ಲಿ ಅವತ್ತು ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತಿನ ಗೃಹ ಸಚಿವರ ಜೊತೆಗೆ ಮಾತನಾಡಿ ಮುಂಬಯ ಮತ್ತು ಪೂನಾದ ಜನರನ್ನ ಮೂರುವರೆ ಸಾವಿರ ಜನರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಪ್ಪತ್ತೈದು ದಿನಗಳ ಕಾಲ ಕ್ವಾರಂಟೈನ್ ಅನ್ನು ಮಾಡಿದ್ದು ಬಿಜೆಪಿಯ ಕಾರ್ಯಕರ್ತರು ಮುಂಬೈಯ ಜನ ಅದನ್ನು ಮರೆತಿ ನಾವು ಕ್ವಾರಂಟೈನ್ ಕೇಂದ್ರಕ್ಕೆ ಮೂರುವರೆ ಸಾವಿರ ಜನ ಬಂದಾಗ ಅದು ಇವು ಆ ಜಾತಿಯವರಿದ್ದಾರೆ ಈ ಜಾತಿಯವರಿದ್ದಾರೆ ಅಂತ ನೋಡ್ಲಿಲ್ಲ ಯಾರು ಮುಂಬೈನ ಬಂಧುಗಳು ಬರ್ತಾ ಇದ್ದಾರೆ ಯಾರು ಪೂನಾದಿಂದ ಬರ್ತಾ ಇದ್ದಾರೆ ನಮ್ಮೂರಿನ ಜನ ಉದ್ಯಮಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ ಕೊರೋನಾದಲ್ಲಿ ಕಷ್ಟಪಡ್ತಾ ಇದಾರೆ ನಮ್ಮೂರಿಗೆ ಕರೆಸಿಕೊಳ್ಳೋಣ ಅಂತೇಳಿ ಮೂವತ್ತ ಏಳು ಕಡೆಗಳಲ್ಲಿ ಕ್ವಾರಂಟೈನ್ ಕೇಂದ್ರವನ್ನು ನಡೆಸಿದ್ವಿ ನಾವು ಹೊತ್ತು ಅಭಿವೃದ್ಧಿಯನ್ನು ಕಣ್ಮುಂದೆ ಇಟ್ಟುಕೊಂಡು ಐದು ವರ್ಷಗಳಲ್ಲಿ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಲ್ಲ ಯಾವ ಯಾವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಲಿಲ್ಲ ಕಾರ್ಕಳ ಹೇಳಿ ಹತ್ತು ವರ್ಷಗಳ ಹಿಂದೆ ಕಾರ್ಕಳದ ರಸ್ತೆಗಳು ಯಾವ ರೀತಿ ಇತ್ತು ನಾನು ತುಂಬಾ ಕಡೆಗಳಲ್ಲಿ ಹೇಳ್ತಾನೆ ಜನ ಹೇಳ್ತಾ ಇದ್ರು ನಮ್ಮೂರಿಗೆ ರಸ್ತೆ ಮಾಡಿ ನಮ್ಮೂರಿಗೆ ರಸ್ತೆ ಮಾಡಿ ಅಂತ ಇವತ್ತು ಬಿಜೆಪಿಯ ಸುನಿಲ್ ಕುಮಾರ್ ಬಂದ ನಂತರ ಜನರ ಬೇಡಿಕೆ ಬದಲಾಯಿತು ನಮ್ಮೂರಿಗೆ ರಸ್ತೆಯನ್ನು ಬಿಟ್ಟಾಯ್ತು ಜನ ನಮ್ಮ ಮನೆಗೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅದನ್ನು ಮಾಡಿಕೊಟ್ಟಿದ್ದೇವೆ ನಾವು ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಕಾಂಕ್ರೀಟೀಕರಣದ ರಸ್ತೆಗಳು ಇನ್ನೂರ ಮೂವತ್ತ ಏಳು ಕಿಂಡಿ ಅಣೆಕಟ್ಟೆಗಳನ್ನು ಮಾಡಿ ಕಾರ್ಕಳದ ಕೃಷಿ ಚಟುವಟಿಕೆಗಳಿಗೆ ಜೀವವನ್ನು ತುಂಬುವಂತ ಕಾರ್ಯವನ್ನು ಇವತ್ತು ನಾವು ಮಾಡಿದೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಕಳಲ್ಲಿ ಕೆಲಸಗಳು ಎಷ್ಟು ಸ್ವಾಮಿ ಕಾರ್ಕಳದ ಪಾಲಿಟೆಕ್ನಿಕ್ ಕಾಲೇಜು ಕಾರ್ಕಳದ ಐ ಟಿ ಐ ಕಾಲೇಜು ಕಾರ್ಕಳದ ನರ್ಸಿಂಗ್ ಕಾಲೇಜು ಕಾರ್ಕಳದ ಕೆ ಜಿ ಟಿ ಟಿ ಐ ಕಾಲೇಜು ಕಾರ್ಕಳದ ಕೆ ಪಿ ಎಸ್ ಸಿ ಸ್ಕೂಲ್ಗಳು ಎಲ್ಲ ಶಾಲೆಗಳಲ್ಲಿ ಅಡಿಗೆ ಕೋಣೆಗಳು ಯಾವ ಯಾವ ರೀತಿಯಲ್ಲಿ ಶಿಕ್ಷಣಕ್ಕೆ ದೊಡ್ಡ ಪ್ರಮಾಣದ ಆಶ್ರಯವನ್ನು ನಾವು ಕೊಟ್ವಿ ನಮ್ಮ ತಾಲೂಕಿನ ಎಸ್ ಎಲ್ ಸಿಯ ಮಕ್ಕಳು ಫೇಲ್ ಆಗಬಾರ್ದು ಅಂತೇಳಿ ಮಿಷನ್ ಹಂಡ್ರೆಡ್ ಅನ್ನುವಂತ ಕಾರ್ಯಕ್ರಮವನ್ನ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ ನಾವು ಕಾರ್ಕಳದಲ್ಲಿ ಮಾಡಿದ್ವಿ ಮೂರುವರೆ ಸಾವಿರ ಜನ ಸಿ ಮಕ್ಕಳು ಪಾಸ್ ಆಗಬೇಕು ಅಂತ ಪ್ರವಾಸೋದ್ಯಮದ ದೃಷ್ಟಿಯಿಂದ ನಾವು ಮಾಡಿರುವಂತಹ ಯೋಚನೆಗಳು ಯಾವ್ದಾವುದು ಕಾರ್ಕಳ ಉತ್ಸವದ ಮುಖಾಂತರ ಇಡೀ ರಾಜ್ಯದ ಜನರನ್ನ ಕಾರ್ಕಳಕ್ಕೆ ಸೆಳೆಯುವಂತಹ ಪ್ರಯತ್ನ ನಡೀತು ಪರಶುರಾಮ ತೀಂಪಾರ್ಕಿನ ಬಗ್ಗೆ ಉಲ್ಲೇಖ ಮಾಡಿದ್ರು ಪಾಳು ಬಿದ್ದಂತಹ ಒಂದು ಬಂಡೆ ಕಲ್ಲಿನ ಮೇಲೆ ಪರಶುರಾಮನನ್ನು ಕೋರಿಸಿ ಇವತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ಕೊಡುವಂತ ಪ್ರಯತ್ನವನ್ನು ಇವತ್ತನ್ನು ಮಾಡಿದವೆ ಕಾರ್ಕಳ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಸಾವಿರ ಸಾವಿರ ಜನ ಇವತ್ತು ಕಾರ್ಕಳಕ್ಕೆ ಬರ್ತಾ ಇದ್ದಾರೆ ಪ್ರವಾಸೋದ್ಯಮವನ್ನು ನೋಡ್ಕೊಳ್ತಾ ಈ ಕಾರಣಕ್ಕೋಸ್ಕರನೇ ಬಿಜೆಪಿ ಬಂದ್ರೆ ವಿಕಾಸ ಆಗತ್ತೆ ಕಾಂಗ್ರೆಸ್ ಬಂದ್ರೆ ವಿನಾಶ ಆಗತ್ತೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತೇನೆ ಐದು ವರ್ಷಗಳ ಕಾಂಗ್ರೆಸ್ನ ಆಡಳಿತವನ್ನು ಮರಿಬಾರ್ದು ನಾವು ಯಾರು ಕೂಡ ನಾನು ಬಂಧುಗಳಿಗೆ ವಿನಂತಿ ಮಾಡ್ತೇನೆ ನಾವು ಯಾವುದೋ ಆಸೆ ಆಮಿಷಗಳಿಗೋಸ್ಕರ ಓಟನ್ನು ಹಾಕ್ತೇವೆ ಯಾವುದೋ ಜಾತಿಯ ಕಾರಣಕ್ಕೋಸ್ಕರ ಓಟನ್ನು ಬದಲಾಯಿಸ್ತವೆ ಇನ್ಯಾವುದೋ ಅಪಪ್ರಚಾರಕ್ಕೋಸ್ಕರ ತಲೆಯನ್ನು ಆಡಿಸ್ತೇವೆ ಅಂತಂದ್ರೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಮತ್ತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗಬಹುದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಉಲ್ಲೇಖ ಮಾಡಿದ್ರು ತುಂಬಾ ಜನ ನಾವು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಬಂದರೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ನವ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೊರಟಿದ್ದಾವೆ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಲಿಕ್ಕೆ ಪೂರ್ಣ ಬಹುಮತದ ಸರ್ಕಾರ ಬೇಕು ಅಂತ ಕೇಳ್ತಾ ಇದ್ದಾವೆ ಕಾಂಗ್ರೆಸ್ ಹೇಳುತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಗೋವತ್ತೆಯ ನಿಷೇಧದ ಕಾನೂನನ್ನು ವಾಪಸ್ ತೆಗೆದುಕೊಳ್ತವೆ ಮತಾಂತರದ ನಿಷೇಧದನ್ನು ವಾಪಸ್ ತೆಗೆದುಕೊಳ್ತವೆ ಟಿಪ್ಪು ಜಯಂತಿಯನ್ನು ಮತ್ತೆ ಆರಂಭ ಮಾಡ್ತವೆ ಮೈಸೂರಿನಲ್ಲಿ ನೂರ ಎಂಟು ಎರಡು ಎತ್ತರದ ಟಿಪ್ಪುವಿನ ಮೂರ್ತಿಯನ್ನು ನಿರ್ಮಾಣ ಮಾಡ್ತವೆ ಇದನ್ನು ಯಾರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೆ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂತ ವಾತಾವರಣ ಏನು ನಾವು ಇವತ್ತು ಅತ್ಯಂತ ಶಾಂತಿಯಿಂದ ನೆಮ್ಮದಿಯಿಂದ ಇದಿವೆ ಐದು ವರ್ಷದಿಂದ ಆದರೆ ಸಿದ್ದರಾಮಯ್ಯ ಆಡಳಿತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಭವ ಪರಿಣಾಮಗಳೆಷ್ಟು ಪರಿಣಾಮಗಳು ಎಷ್ಟು ಎಷ್ಟು ಜನ ಕಾರ್ಯಕರ್ತರನ್ನ ಕಳ್ಕೊಂಡ್ವಿ ಬಂಟ್ವಾಳದಂತಹ ಒಂದು ಪ್ರದೇಶದಲ್ಲಿ ಎರಡೂವರೆ ತಿಂಗಳು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದಿದ್ದು ಕಾಂಗ್ರೆಸ್ಸಿನ ಕಾಲದಲ್ಲಿ ಜನರತಿಗೆ ಭದ್ರತೆ ಇರಲಿಲ್ಲ ಜನ ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಾವು ಕಾರ್ಕಳದಲ್ಲಿ ಅಥವಾ ರಾಜ್ಯದಲ್ಲಿ ಹಾಕುವಂತಹ ಒಂದೊಂದು ಕಾಂಗ್ರೆಸ್ಸಿಗೆ ಮತಗಳು ರಾಜ್ಯದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡುತ್ತೆ ಹಿಂದೂಗಳಲ್ಲಿ ಭಯವನ್ನು ನಿರ್ಮಾಣ ಮಾಡುತ್ತೆ ನನಗೆ ಬಹಳ ಆಶ್ಚರ್ಯ ಆಯಿತು ಇತ್ತೀಚೆಗೆ ನೈಜ ಹಿಂದುತ್ವ ಡೋಂಗಿ ಹಿಂದುತ್ವ ಅಂತ ಕೆಲವರು ಹೊರಟಿದ್ದಾರೆ ಅಭ್ಯರ್ಥಿ ಮಸೀದಿಯಲ್ಲಿ ನಮಾಜ್ ಮಾಡಿ ಓಟ್ ಕೇಳಿದಾಗ ಈ ಡೋಂಗಿ ಹಿಂದುತ್ವವಾದಿಗಳು ಮಾತಾಡ್ಲೇ ಇಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು ಕಾಂಗ್ರೆಸ್ಸಿನವರು ನಮಾಜ್ ಮಾಡಿ ಓಟನ್ನು ಕೇಳಬೇಕಾದ್ರೆ ಯಾರೂ ಮಾತಾಡ್ಲಿಲ್ಲ ಕಾರ್ಕಳದಲ್ಲಿ ನಾವು ಕಳೆದ ಹತ್ತು ವರ್ಷಗಳಲ್ಲಿ ಕಾರ್ಕಳದಲ್ಲಿ ಕೊಟ್ಟಂತ ಆಡಳಿತದಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ ಯಾವ ಸಮುದಾಯಕ್ಕೂ ತೊಂದರೆ ಆಗಲಿಲ್ಲ ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ ನಾನು ವಿನಂತಿ ಮಾಡ್ತೇನೆ ಕಾರ್ಕಳದ ಜನ ಯಾವ ವಿಶ್ವಾಸದಿಂದ ನನಗೆ ನೀವು ಮತವನ್ನು ಹಾಕಿಕೊಟ್ಟು ನನಗೆ ಗೆಲ್ಲಿಸಿಕೊಟ್ಟಿದ್ರೋ ಅದರ ಋಣವನ್ನು ತೀರಿಸುವಂತಹ ಪ್ರಯತ್ನವನ್ನು ಅಭಿವೃದ್ಧಿಯ ಮುಖಾಂತರ ನಾನು ಮಾಡಿ ತೋರಿಸಿದ್ದೇನೆ ಇನ್ನಷ್ಟು ನನ್ನ ಕೈಯನ್ನು ಬಲಪಡಿಸುವಂತ ಕಾರ್ಯವನ್ನು ಮಾಡಿ ಬಿಜೆಪಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂತ ಕಾರ್ಯವನ್ನು ನೀವು ಮಾಡಿ ಕಾರ್ಕಳದಲ್ಲಿ ಸುನಿಲ್ ಕುಮಾರ ಗೆಲುವು ಅಂತಂದ್ರೆ ಅದು ವೈಯಕ್ತಿಕ ಗೆಲುವಲ್ಲ ಸುನಿಲ್ ಕುಮಾರ್ ಅವರ ಗೆಲುವು ಅಂತಂದ್ರೆ ಅದು ಅಭಿವೃದ್ಧಿಯ ಗೆಲುವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಅದು ಬಿಜೆಪಿಯ ಗೆಲುವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದು ನರೇಂದ್ರ ಮೋದಿಯವರ ಗೆಲುವು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಆ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಗ್ರಾಮ ಗ್ರಾಮಗಳಲ್ಲಿ ನನಗೆ ಅತ್ಯಂತ ಖುಷಿ ಮತ್ತು ಸಮಾಧಾನ ಏನಂತ ಕೇಳಿದ್ರೆ ಹತ್ತಾರು ವರ್ಷಗಳಿಂದ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾವೆ ಕಾಂಗ್ರೆಸ್ ಉದ್ಭವ ಮಾಡಿದಂಥ ಡಿಮುಡ್ಫಾರೆಸ್ಟಿನ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಸಾವಿರಾರು ಜನ ತಾವು ಮನೆ ಕಟ್ಟಿ ಕುಳಿತಂತಹ ಮನೆಗಳಿಗೆ ಹಕ್ಕುಪತ್ರ ಇಲ್ಲ ಅಂತ ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದಂತ ಮೇಲೆ ಕಾರ್ಕಳದಲ್ಲಿ ಈ ಮೂರು ತಿಂಗಳ ಅವಧಿಯಲ್ಲಿ ನಾಲ್ಕು ಸಾವಿರ ಜನರಿಗೆ ನಾವು ಹಕ್ಕು ಪತ್ರವನ್ನು ಕೊಟ್ವಿ ಹೆಬ್ರಿ ನಾನು ಹಕ್ಕು ಪತ್ರವನ್ನು ಕೊಡಬೇಕಾದ್ರೆ ಹಕ್ಕು ಪತ್ರವನ್ನು ತೆಗೆದುಕೊಂಡು ಹೋದಂತ ಮಹಿಳೆ ಬರ್ತಾಳೆ ನನ್ನ ಹತ್ರ ತಾನು ಬೆಳೆದಂತ ತನ್ನ ಇತ್ತಲಲ್ಲಿ ಬೆಳೆದಂತ ಬಸಲೆ ಸೊಪ್ಪನ್ನು ನನಗೆ ಕೊಟ್ಟು ನಿಕ್ಕು ಒಡೆ ಎಡ್ಡಾವಡ ಮಗ ಅಂತೇಳಿ ಹಕ್ಕು ಪತ್ರವನ್ನು ತೆಗೆದುಕೊಂಡು ಹೋಗ್ತಾಳೆ ಇದು ಪ್ರೀತಿ ಇವತ್ತು ಕಾರ್ಕಳದಲ್ಲಿ ಜನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಇಪ್ಪತ್ತು ವರ್ಷದಿಂದ ಹಕ್ಕು ಪತ್ರ ಇಲ್ಲ ಹಕ್ಕು ಪತ್ರ ಇಲ್ಲ ಅಂತ ಹೇಳ್ತಾ ಇದ್ರು ನಾವು ಇವತ್ತು ಹಕ್ಕು ಪತ್ರವನ್ನು ಕೊಟ್ಟು ನಾಲ್ಕಕ್ಕೂ ಸಾವಿರಕ್ಕೂ ಹೆಚ್ಚು ಜನರಿಗೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಆಯಿತು ಕಾರ್ಕಳದಲ್ಲಿ ನಾವು ಇನ್ನೂ ಒಂದು ಮುಂದಿಟ್ಟಿದ್ದು ಮುಂದಿನ ಆರು ತಿಂಗಳಲ್ಲಿ ಕಾರ್ಯಾರಂಭವನ್ನು ಮಾಡುವಂಥದ್ದು ನಮ್ಮ ತಾಲೂಕಿನ ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೋಸ್ಕರ ನಾವು ನಿಟ್ಟೆಯಲ್ಲಿ ಜವಳಿ ಪಾರ್ಕ್ ಇವತ್ತು ಆರಂಭ ಮಾಡಿದೇವೆ ಎರಡು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಡುವಂತ ಯೋಜನೆ ಜಪಾನ್ ಕಂಪನಿಯ ಜೊತೆಗೆ ಜರ್ಮನ್ ಕಂಪನಿಯ ಜೊತೆಗೆ ಆಪ್ಟಿಕಲ್ ಕೇಬಲ್ಸ್ ಅನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಬೇಕಾದಂತ ಒಂದು ಇಂಡಸ್ಟ್ರಿ ಎರಡು ಸಾವಿರ ಕೋಟಿ ರೂಪಾಯಿಯ ಇಂಡಸ್ಟ್ರಿಗೆ ಇಲ್ಲಿ ಜಾಗವನ್ನು ಬಂದು ನೋಡ್ಕೊಂಡಿದ್ದಾರೆ ಕಂಪನಿಯ ಮಾಲೀಕರು ಬಂದು ಇಲ್ಲಿ ಎರಡು ಸಾವಿರ ಜನ ಯುವಕರಿಗೆ ಕೆಲಸ ಕೊಡಬೇಕು ಅಂತ ರಸ್ತೆ ನಿರ್ಮಾಣ ಆಯಿತು ಹಕ್ಕು ಪತ್ರ ಕೊಟ್ಟಿದ್ದಾವೆ ಪ್ರವಾಸೋದ್ಯಮ ಆಗಿದೆ ನೀರಾಗಿದೆ ಜನರ ಕೈಗೆ ಉದ್ಯೋಗವನ್ನು ಕೊಡುವಂತ ಉದ್ಯಮಿಗಳ ಕಾರ್ಕಳಕ್ಕೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಕಳವನ್ನು ಒಳ್ಳೆಯದನ್ನ ಮಾಡಲಿಕ್ಕೋಸ್ಕರ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಬಿಜೆಪಿಯನ್ನ ಬೆಂಬಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ನನಗೆ ಎಷ್ಟು ಶಕ್ತಿಯನ್ನ ಕೊಡ್ತಿರೋ ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಮುಂದೋಗ್ತೇನೆ ಮುಂದಿನ ಇಪ್ಪತ್ತು ದಿನಗಳ ಕಾಲ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವೇ ಅಭ್ಯರ್ಥಿ ಎನ್ನುವಂಥ ಆಲೋಚನೆಯನ್ನು ಮಾಡೋಣ ಯಾವುದೇ ಅಪಪ್ರಚಾರಗಳಿಗೆ ಸುಳ್ಳು ಸುದ್ದಿಗಳಿಗೆ ಪ್ರತಿ ಚುನಾವಣೆಗಳು ಬಂದಾಗ ಅಪಪ್ರಚಾರಗಳ ಆರಂಭ ಚುನಾವಣೆಗಳ ಆರಂಭ ಆಯಿತು ಅಂದರೆ ಜಾತಿಯ ಲೆಕ್ಕಾಚಾರಗಳ ಪ್ರಾರಂಭ ಚುನಾವಣೆಗಳ ಪ್ರಾರಂಭ ಆಯಿತು ಅಂತಂದ್ರೆ ಸುಳ್ಳು ಸುದ್ದಿಗಳ ಪ್ರಾರಂಭ ನಾಲ್ಕು ಮುಕ್ಕಾಲು ವರ್ಷ ಯಾರೂ ಮಾತಾಡೋದಿಲ್ಲ ಕೊನೆಯ ಒಂದೂವರೆ ತಿಂಗಳೆಲ್ಲರೂ ಮಾತಾಡ್ತಾರೆ ನಾಲ್ಕು ಮುಕ್ಕಾಲು ಐದು ವರ್ಷ ಜನರ ಸುಖ ಕಷ್ಟಗಳಿಗೆ ಆಗಿದ್ದು ಬಿಜೆಪಿ ಮಾತ್ರ ನಾವು ಐದು ವರ್ಷಕ್ಕೊಂದ್ಸರಿ ಬರಲೇ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಿನ ಹತ್ತೊಂಬತ್ತು ಇಪ್ಪತ್ತು ದಿನಗಳ ಕಾಲ ಬಿಜೆಪಿಯ ಗೆಲುವಿಗೋಸ್ಕರ ಕೆಲಸವನ್ನು ಮಾಡೋಣ ನಾನು ಕೊನೆಯದಾಗಿ ವಿನಂತಿ ಮಾಡ್ತೇನೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವ ಕರ್ನಾಟಕದಲ್ಲಿ ಪೂರ್ಣ ಬಹುಮತದ ಬಿಜೆಪಿ ಸರ್ಕಾರ ಇದರ ಎರಡು ಕೊಂಡಿಯಾಗಿ ಕೆಲಸ ಮಾಡಬೇಕು ಅಂತ ಆದರೆ ಕಾರ್ಕಳದಲ್ಲಿ ಬಿಜೆಪಿಯ ಶಾಸಕ ಬಂದರೆ ಮಾತ್ರ ನರೇಂದ್ರ ಮೋದಿಯವರ ಅಭಿವೃದ್ಧಿ ಯೋಜನೆಗಳು ಕಾರ್ಕಳಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ರಾಜ್ಯದ ಯೋಜನೆಗಳು ನಮ್ಮೂರಿಗೆ ತಲುಪಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕಾರ್ಕಳದಲ್ಲೂ ಕೂಡ ಬಿಜೆಪಿಯ ಶಾಸಕ ಇದನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ ಗ್ರಾಮ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ನೀವೆಲ್ಲರೂ ಕೂಡ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಮುಖಾಂತರ ನಮ್ಮ ಇಡೀ ಚಟುವಟಿಕೆಗೆ ಶಕ್ತಿಯನ್ನ ಉತ್ಸಾಹವನ್ನು ತುಂಬಿದಿರಿ ಮುಂದಿನ ಇಪ್ಪತ್ತು ದಿನಗಳ ಕಾಲ ನೀವೇ ಅಭ್ಯರ್ಥಿ ಎನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡಿ ಬಿ ಜೆ ಗೆಲುವಿಗೆ ನನ್ನ ಗೆಲುವಿಗೆ ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ